ಇದು ಶಾಲೆಯೋ ಅಥವಾ ದನದ ಕೊಟ್ಟಿಗೆಯೋ, ಇಲ್ಲಿ ಪಾಠ ಕೇಳುವ ಮಕ್ಕಳ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲ. ಮಕ್ಕಳು ಶಾಲೆಯಿಂದ ಬರೋವರೆಗೂ ಪೋಷಕರಿಗೆ ಸಮಾಧಾನವೇ ಇಲ್ಲ. ಇನ್ನು ಇಲ್ಲಿ ಟೀಚರ್ಸ್ ಕೂಡ ನಿತ್ಯ ಜೀವ ಭಯದಲ್ಲೇ ಪಾಠ ಮಾಡ್ತಿದ್ದಾರೆ. ಅಲ್ಲದೆ ಶಾಲೆಯ ದುಸ್ಥಿತಿಗೆ ಪೋಷಕರಿಂದ ದೂಷಣೆ ಬೇರೆ ಕೇಳಬೇಕು. ಈ ರೀತಿ ಅವ್ಯವಸ್ಥೆಯ ಆಗರವಾಗಿರೋ ಈ ಶಾಲೆಯ ಹೆಸರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಕಿರಿಯ ಪ್ರಾಥಮಿಕ ಶಾಲೆ. ಇದು ಮುರುಘಾ ಮಠಕ್ಕೆ ಸೇರಿರುವಂಥದ್ದು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿರುವ ಈ ಶಾಲೆಗೆ ಮಕ್ಕಳನ್ನು ಕಳುಹಿಸಲು ಪೋಷಕರು ಭಯ ಬೀಳ್ತಿದ್ದಾರೆ. ನಮ್ಮ ಮಕ್ಕಳು ಒಂದು 18 ವರ್ಷದಿಂದ ಇಲ್ಲೇ ಓದ್ತಾ ಇದ್ದಾರೆ. ಅವಾಗ ಚೆನ್ನಾಗಿತ್ತು, ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಕ್ಲಾಸಲ್ಲಿ ಹೋಗಿದ್ದಾರೆ. ಈಗ ಚಿಕ್ಕ ಮಗು ಒಂದು ಓದ್ತಾ ಇದ್ದೇನೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಇಷ್ಟುವರೆಗೆ ಚೆನ್ನಾಗಿತ್ತು ಶಾಲೆ. ಒಂದು 2 ವರ್ಷದಿಂದ ಸ್ವಲ್ಪ ಕಂಡೆಮ್ ಆಗಿದೆ. ಕ್ಲಾಸ್ ರೂಮಲ್ಲಿ ಮಕ್ಕಳು ಕೂರೋಕ್ಕಾಗಲ್ಲ, ಹೊಸ ಬಿಲ್ಡಿಂಗಲ್ಲಿ ಧೂಳಾಗಿ ಅಲ್ಲಿ ಹೋಗೋಕ್ಕಾಗಲ್ಲ, ರೋಡ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಟೀಚಿಂಗ್ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತೊಂದರೆ ಅದ್ರ ಬಗ್ಗೆ ಏನು ತೊಂದರೆ ಕೊಡುವಂತ ಇಲ್ಲ. ಆದರೆ ಕ್ಲಾಸ್ ರೂಮ್ಸ್ ಮತ್ತು ಒಳಗಡೆಯಿಂದ ಎಲ್ಲ ಓಡಾಡೋಕ್ಕೆ ಮಕ್ಕಳಿಗೆ ವ್ಯವಸ್ಥೆ ಚೆನ್ನಾಗಿಲ್ಲ. ಹಾಗಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ಳೋದು. ನೀವೇನು ಕಂಪ್ಲೇಂಟ್ ಮಾಡಿಲ್ವಾ? ಕಂಪ್ಲೇಂಟ್ ಮಾಡಿದ್ದೀವಿ, ಆದರೆ ಯಾರೂ ಇಲ್ಲಿ ಅಟೆಂಡ್ ಆಗ್ತಾ ಇಲ್ಲ. ಮ್ಯಾನೇಜರ್ ಯಾರು ಬರ್ತಾ ಇಲ್ಲ, ಒಂದು 2 ವರ್ಷದಿಂದ ಬರ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಕಮಿಟಿ ಇತ್ತು, ಅವರು ಚಿತ್ರದುರ್ಗದಿಂದ ಬರ್ತಾ ಇದ್ರು, ಕಂಠ ನೀಲಕಂಠ ಅಂತ. ಅವರು ಇಲ್ಲ, ಬೇರೆ ಯಾರು ಇಲ್ಲಿ ಕಮಿಟಿಗೆ ಬೇರೆ ಯಾರು ವ್ಯವಸ್ಥೆ ಇಲ್ಲ. ಮತ್ತು ಅವರಿಂದ ಶಾಲೆ ಬಗ್ಗೆಯಿಂದ ಯಾರು ಬರ್ತಾ ಇಲ್ಲ ಇವರಿಗೆ ಚಿತ್ರದುರ್ಗದಿಂದ. 2-3 ಸರಿ ಮೀಟಿಂಗಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಬರೋಕ್ಕೆ ಹೇಳ್ತೀವಿ, ಯಾರು ಬರ್ತಾನೆ ಇಲ್ಲ. LKG ಇಂದ 8ನೇ ತರಗತಿವರೆಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಈ ಶಾಲೆಯಲ್ಲಿ 65ಕ್ಕೂ ಹೆಚ್ಚು ಮಕ್ಕಳು ಓದುತ್ತಿದ್ದಾರೆ. ಸರ್ಕಾರಿ ಅನುದಾನಿತ ಈ ಶಾಲೆಯಲ್ಲಿ ಹಿಂದೆ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಿದ್ರು. ಆದರೆ ಯಾವಾಗ ಈ ಶಾಲೆ ಅವ್ಯವಸ್ಥೆಯ ಆಗರ ಆಯಿತೋ ಆವಾಗದಿಂದ ಮಕ್ಕಳ ದಾಖಲಾತಿಯೂ ಕುಸಿಯಿತು. ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿದ್ದ ಶಾಲೆ ಈಗ ಕುಸಿಯುವ ಹಂತ ತಲುಪಿರುವುದು ಪೋಷಕರಲ್ಲಿ ಬೇಸರ ಮೂಡಿಸಿದೆ. ನನ್ನ ಮಗಳು ಸಾಧಾರಣ ಒಂದು 6 ವರ್ಷದಿಂದ ಇಲ್ಲಿ ಓದ್ತಿದ್ದಾಳೆ, ಮತ್ತು ನನ್ನ ತಂಗಿ ಮಕ್ಕಳು ಸಹ ಅಷ್ಟೇ, ಇಲ್ಲೇ ಓದಿದ್ದು. ಈಗಂತೇಳಿ 2 ವರ್ಷದಿಂದ ನಮಗೆ ತುಂಬ ಹೆದರಿಕೆ ಇಲ್ಲಿ ಕಳ್ಸೋಕ್ಕೆ. ತಿಳಿದ್ರೆ ಅಕ್ಕಪಕ್ಕ ಸ್ಕೂಲ್ ಇದೆ, ಆದರೂ ನಮಗೆ ಇಲ್ಲಿಂದನೇ ಇಲ್ಲೇ ಕಳಿಸ್ಬಿಟ್ಟು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿದ್ದ ಟೀಚರ್ಸ್ ಅವರು ಎಲ್ಲ ಚೆನ್ನಾಗಿದ್ದಾರೆ, ಟೀಚರ್ಸ್ ಅವರು ತುಂಬ ಕ್ಲವರ್ ಇದ್ದಾರೆ, ಅದರಿಂದ ಇಲ್ಲೇ ಕಳಿಸುವ ನಮ್ಮದು. ಆದರೆ ಈಗ ನೋಡುತ್ತೆ ಹೆದರಿಕೆ ಸ್ಟಾರ್ಟ್ ಆಗ್ತಿದೆ. ಮಳೆ ಬಂದರೆ ಇಲ್ಲಿ, ಮತ್ತು ಇಲ್ಲಿ ಬಾತ್ರೂಮ್ ಅದು ಇದು ಯಾವುದು ಚೆನ್ನಾಗಿಲ್ಲ. ಮತ್ತು ಎಲ್ಲ ತೋಟದ ಸೈಡಿಂದ ಹಾವುಗಳು ಅದು ಇದೆಲ್ಲ ಸ್ಕೂಲ್ ಒಳಗಡೆ ಬರ್ತದೆ. ಮತ್ತು ಹೊಸ ಸ್ಕೂಲ್ ಮಾಡಿದ್ದಾರೆ, ಅದರಲ್ಲಿ ಬರೀ ಧೂಳಲ್ಲೇ ಮಕ್ಕಳು ಇರಬೇಕು. ಒಂದು ಬೋರ್ಡ್ ಇಲ್ಲ, ಎಲ್ಲ ಟೀಚರ್ಸ್ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಅದರಿಂದಾಗಿ ಮಕ್ಕಳೂ ಬರ್ತಾ ಇಲ್ಲ ಕರೆಕ್ಟಾಗಿ. ಒಂದೊಂದು ದಿನ ನಮಗೆ ಸ್ಕೂಲಿಂದ ಮನೆಯಿಂದ ಮಕ್ಕಳನ್ನ ಕಳಿಸೋಕ್ಕೆ ಒಂದು ಭಯ ಜಾಸ್ತಿ ಈ ಮಳೆಯಲ್ಲೆಲ್ಲ. ಮಕ್ಕಳ ಪ್ರಾಣದ ಜೊತೆ ಮಠದ ಚಲ್ಲಾಟ. ಈ ಶಾಲೆಯಲ್ಲಿ ಕಟ್ಟಡ ಕುಸಿಯುವ ಸ್ಥಿತಿಗೆ ಬಂದಿದೆ. ನೀರು ಇಲ್ಲ, ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ಯಾಕೆ ಇಷ್ಟೊಂದು ದುಸ್ಥಿತಿಗೆ ಬಂದಿದೆ ಅಂತ ಪ್ರಾಂಶುಪಾಲರಲ್ಲಿ ಕೇಳಿದ್ರೆ ಅವರಂತಾರೆ, ಈ ಶಾಲೆಯ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಮಠಕ್ಕೆ ದೂರು ನೀಡಲಾಗಿದೆ, ಆದರೆ ಮಠದಿಂದ ಸರಿಯಾದ ಸ್ಪಂದನೆ ಸಿಗದ ಕಾರಣ ಈ ಶಾಲೆ ಕುಸಿಯುವ ಹಂತಕ್ಕೆ ಬಂದಿದೆ ಅನ್ನೋದು ಮುಖ್ಯೋಪಾಧ್ಯಾಯರ ಅಸಹಾಯಕ ನುಡಿ. ಪ್ರತಿ ಸಲನೂ ಮೀಟಿಂಗಲ್ಲಿ ಪೇರೆಂಟ್ಸು ಬರೀ ಗಲಾಟೆ ಮಾಡ್ತಾರೆ, ಇಲ್ಲಿ ಬಿಲ್ಡಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ತುಂಬ ಸಲ ಸ್ವಾಮೀಜಿಯವರು ಇಲ್ಲಿಗೆ ಭೇಟಿ ಕೊಟ್ಟಾಗ ಅವ್ರ ಹತ್ರ ಸಹ ಕೇಳ್ಕೊಂಡಿದ್ದೆ ಬಿಲ್ಡಿಂಗ್ ಮಾಡಿಕೊಡ್ಬೇಕು ಸ್ವಾಮೀಜಿಯವರಿಗೆ, ಆದರೂ ಅವರು ಮಾಡ್ತೀನಿ ಅಂತ ಹೇಳಿದರು. ಅಷ್ಟರೊಳಗೆ ಇವಾಗ ಕೋರ್ಟ್ ಕೇಸ್ ಇರೋದ್ರಿಂದ ಅವ್ರಿಗೆ ಕಾರ್ಯನಿರ್ವಹಿಸೋಕ್ಕೆ ಯಾವುದರಲ್ಲಿ ಸಾಧ್ಯವಾಗ್ತಾ ಇಲ್ಲ. ಮತ್ತು ಪ್ರತಿ ಸಲನೂ ವಿದ್ಯಾಪೀಠದಲ್ಲಿ ಚೇಂಜ್ ಆಗ್ತಾ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಅಲ್ಲಿಗೆ ಸಹ ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಅವ್ರ ಹತ್ರ ಸಹ ಕೇಳ್ಕೊಂಡಿದ್ದೀನಿ. ಮತ್ತು ಲೆಟ್ರ್ ತುಂಬ ಸಲ ಬರೆದಿದ್ದೀನಿ ಅವರಿಗಾಗಿ, ಅದು ಸಹ ನನ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಇಲ್ಲಿ ಔಟ್ಗೋಯಿಂಗ್ ಫೈಲಲ್ಲಿ ಇಟ್ಕೊಂಡಿದ್ದೀನಿ. ಜೊತೆಗೆ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದರು ಮಾಡ್ತೀವಿ ಅಂತ. ಇಂಜಿನಿಯರ್ನ ಸಹ ಕನ್ಸಲ್ಟ್ ಮಾಡಿದ್ದೀನಿ, ಅವಾಗ ಹೇಳಿದರು ಈಗ 35 ಲ್ಯಾಕ್ಸ್ ಬಿಡುಗಡೆ ಆಗಿದೆ, ಈಗ ಈ ಮಂತಲ್ಲಿ ಬರ್ತೀವಿ ಅಂತ ಹೇಳಿದರು, ಅದು ಇದುವರೆಗೂ ಬರಲಿಲ್ಲ. ಈಗ ಮಳೆಗಾಲದಲ್ಲಿ ಸಹ CRP ಅವರು ವಿಸಿಟ್ ಕೊಟ್ಟಿದ್ದಾರೆ, ಅವ್ರ ಹತ್ರ ಸಹ ಸಮಸ್ಯೆಗಳು ಹೇಳ್ಕೊಂಡಿದ್ದೀನಿ. ಅವರು ಹೇಳಿದ್ದಾರೆ ಇದೇ ರೀತಿ ನೀವು ಹೀಗೆ ಮುಂದುವರೆದ್ರೆ ಮುಂದೆ ಸ್ಕೂಲ್ ನಡೆಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ. ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಬಿಲ್ಡಿಂಗ್ ಸೇಫ್ಟಿ ಇಲ್ಲಲ್ಲ, ಇದು ಯಾವಾಗ ಬೇಕಾದರೂ ಬೀಳೋ ಚಾನ್ಸಸ್ ಉಂಟು. ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಮೇಲೂ ಬೀಳೋ ಇದುಂಟು. ಮಕ್ಕಳಿಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು. BOS ವಿಸಿಟ್ ಕೊಟ್ಟಿದ್ದಾರೆ, ಸಂದರ್ಶಕರು ವರದಿಯಲ್ಲಿ ಬರೆದಿದ್ದಾರೆ, ಆಮೇಲೆ CRP ಅವರು ಬರ್ತಾ ಇರ್ತಾರೆ ಪ್ರತಿ ತಿಂಗಳು, ಅದನ್ನೇ ಹೇಳ್ತಾ ಇದ್ದಾರೆ. ಇಯರ್ ಎಂಡ್ ಆಗ್ತಾ ಇದೆ ಈಗ, ಆದರೆ ಈ ಒಂದು 2 ಮಂತ್ಸಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಬೇಕು, ಇಲ್ಲಾಂದರೆ ಸಾಧ್ಯ ಆಗಲ್ಲ ಇದು ಸ್ಕೂಲ್ ನಡೆಸಲಿಕ್ಕೆ.
ಅದಕ್ಕೆ ಅವರದು ಏನು ಒಪಿನಿಯನ್ ಅಂತ ಬರ್ತೀವಿ ಅಂತ ಹೇಳಿದ್ದಾರೆ ಇವತ್ತಾದರೆ ಈಗ ತಾನೇ ದೂರವಾಣಿ ಕರೆಯಲ್ಲಿ ಮಾತಾಡಿದಾಗ ಸೆಕ್ರೆಟರಿ ಸರ್ ಬರ್ತೀವಿ ಅದೇ ದಿನದೊಳಗೆ ಅಂತ ಹೇಳಿದ್ದಾರೆ ಮತ್ತೆ ಕೋರ್ಟ್ ಆದೇಶ ಇದೆ ಈಗ ಸರ್ಕಾರದ ಅಂಡರ್ಲಿದೆ ಎಲ್ಲ ಸ್ಕೂಲ್ ಮ್ಯಾನೇಜ್ಮೆಂಟದೆಲ್ಲ ನೋಡಿದ್ರ ಪ್ರತಿಯೊಂದು ಪತ್ರದಲ್ಲಿ ಪತ್ರಕರ್ತರು ಮತ್ತು ಪ್ರತಿಯೊಂದು ದೂರದರ್ಶನಗಳಲ್ಲಿ ಬರ್ತಾಯಿದೆ ಟಿ ವಿ ಚಾನಲ್ಗಳಲ್ಲಿ ಸ್ವಾಮೀಜಿಯವ್ರ ಬಗ್ಗೆ ಬರ್ತಾ ಇರೋದ್ರಿಂದ ಕೋರ್ಟ್ ಆದೇಶ ಇರೋದು ಅಷ್ಟೇ ಸರ್ಕಾರದ ಅಂಡರ್ಲಿದೆ ಅಂತ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನನಗೂ ಲೆಟರ್ ಬಂದಿದೆ ಈಗ ಅವರ ಆದೇಶದಂತೆ ನಡೀಬೇಕು ಅಂತ ಇದೆ ಈಗ ಇದು ಇದು ಮ್ಯಾನೇಜ್ಮೆಂಟ್ ಅವ್ರ ಗಮನಕ್ಕೆ ಬರಬೇಕು ಅವರು ಏನು ಆ್ಯಕ್ಷನ್ ತೊಗೊಳ್ತಾರೆ ಅವ್ರ ಮುಂದಿನ ಇದು ಅವ್ರಿಗೆ ಬಿಟ್ಟಿದ್ದೀವಿ ಈಗ ಮುಂದೆ ಸ್ಕೂಲ್ ನಡೆಸಬೇಕಾದ್ರೆ ಅದು ಬಿಲ್ಡಿಂಗ್ ಆಗಲೇಬೇಕು ಇಲ್ಲಾದ್ರೆ ಈ ಬಿಲ್ಡಿಂಗಲ್ಲಿ ಸ್ಕೂಲ್ ಯಾವುದೇ ಕಾರಣಕ್ಕೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹತ್ತಾರು ಶಾಲೆಗಳು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳನ್ನು ನಡೆಸುತ್ತಿರುವ ಮುರುಘಾ ಮಠಕ್ಕೆ ಬಡವರ ಮಕ್ಕಳು ಓದೋ ಶಾಲೆಯಾಕೋ ಭಾರವಾಗಿದೆ ಇದರ ದುರಸ್ತಿಗೆ ಮಠ ಯಾಕೆ ಮುಂದಾಗುತ್ತಿಲ್ಲ ಅನ್ನೋದು ಪೋಷಕರ ಪ್ರಶ್ನೆಯಾಗಿದೆ ಈಗಲಾದರೂ ಮುರುಘಾ ಮಠದ ವ್ಯವಸ್ಥಾಪಕರು ಈ ಮಕ್ಕಳ ಪೋಷಕರ ನೋವಿಗೆ ಸ್ಪಂದಿಸಿ ಅವರ ಸಮಸ್ಯೆಯನ್ನು ಪರಿಹರಿಸಿ ಅವರ ಪ್ರಾಣ ಉಳಿಸಲಿ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ ಕುಮಾರ್ ವಿಜಯ ಟೈಮ್ಸ್ ಕೊಡಗು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ